ಇದು ಎಷ್ಟು ಚೆನ್ನಾಗಿದೆ ನೋಡಿ, ಶೋಗಿಟ್ರಂತೂ ಈ ಗಿಡ ಅಲ್ಲ, ಸಖತ್ತಾಗಿದೆ ಮಾತ್ರ. ರಾತ್ರಿ 9 ನಾಲ್ಕು ಜನ ಪಂಕ್ತಿಗಳು. ಫೋಟೋನು ಹಾಕ್ಬಾರ್ದು ಈ ಕಡೆ ಬರ್ರಿ, ನಾನು ತೆಗಿತೀನಿ ಇವಾಗ. ಏನಕ್ಕೆ ಹಾಯ್ ಮಚಾಸ್ ಅಂಡ್ ಮಜೀಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಸ್ವಲ್ಪ ಪೂಜೆ ಅದು ಇದು ಇತ್ತು, ಹೊರಗಡೆ ಎಲ್ಲ ಹೋಗಿದ್ದೆ. ಸೊ ಇವಾಗ ತಾನೇ ಮನೆಗೆ ಬಂದೆ. ಎಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿರಲಿ ಅಂತಲೇ ಆ ದೇವರಲ್ಲಿ ಸದಾ ಬೇಡ್ಕೊತಾ ಇರ್ತೀನಿ. ಮತ್ತು ಏನಪ್ಪ ಅಂತೇಳಿದ್ರೆ, ಹೆಚ್ಚಿನದಾಗಿ ಯಾರ್ಯಾರು ನನಗೆ ತುಂಬ ಕಮೆಂಟ್ ಮಾಡ್ತಾ ಇದ್ದೀರಾ, ಆ ಕಮೆಂಟಿಗೆ ರಿಪ್ಲೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಬೇಜಾರಾಗಬೇಡಿ. ಲೈವಲ್ಲಿ ಬಂದು ಅದ್ರ ಬಗ್ಗೆ ಎಲ್ಲ ಕಮೆಂಟ್ಗೆ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡೇ ಮಾಡ್ತೀನಿ. ಮೇನಾಗಿ ಏನಪ್ಪ ಅಂತೇಳಿದ್ರೆ, ಇವತ್ತು ಲಾಗ್ನಲ್ಲಿ ಸದ್ಯಕ್ಕೆ ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಅದರದ್ದು ಫುಲ್ ಡೀಟೇಲ್ಸು ಮತ್ತು ಏನಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಎಲ್ಲ ಇವತ್ತಿನ ಲಾಗ್ನಲ್ಲಿ ನಿಮಗೆ ತಿಳಿಸ್ತೀನಿ. ಓಕೆನಾ? ಖಂಡಿತ ಬನ್ನಿ, ನಿಮ್ಮ ಜೊತೆನೆ ನಿಮಗೂ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ವೆಲ್ಕಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೂ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ರೂಬಿದು ಫುಡ್ಡು ರೆಡಿ ಇದೆ. ಸೊ ರೂಬಿ ಫುಡ್ ತೊಗೊಂಡೋಗೊಳಗೆ ಹಾಕ್ಬಿಡೋಣ. ಫಸ್ಟು ವೆಯ್ಟ್ ಮಾಡ್ತಾ ಇರ್ತಾಳೆ, ಕಿರ್ಚಾಡ್ತಿರ್ತಾಳೆ ರೂಬಿ. ಸೊ ಏ ಬರ್ತಾ ಇದೆ ಇರಮ್ಮ, ನೋಡಿ ಕಾಯ್ತಾ ಇದ್ದಾಳೆ. ಬರ್ತಾ ಇದ್ದೀನಿ. ಫುಡ್ ಬರ್ತಾ ಇದೆ. ನೋಡಿ ಹೆಂಗೆ ಕುಣಿತಾ ಇದ್ದಾಳೆ. ತಿನ್ನು. ನೋಡಿ ಎಷ್ಟು ಸೌಂಡ್ ಮಾಡ್ಕೊಂಡು. ಹಾಂ, ತಿನ್ಕೊಳೆ. ಎಷ್ಟು ಗಲೀಜು ಮಾಡ್ಕೊಂಡವಳು ನೋಡಿ, ಕೂದಲು ತುಂಬ ಉದುರ್ತಾ ಇದೆ. ಇವತ್ತೆ ತಿಂದಾಯ್ತಲ್ಲ ನಡಿ. ಹಾಂ, ಬೋಸಿನೂ ಕಿತ್ತಾಕ್ಬಿಡ್ತಾಳೆ, ಬೋಸಿನೂ ಇಲ್ಲ ಅನ್ನಿಸ್ಬಿಡ್ತೀಯಲ್ಲ. ಈ ಕಡೆ ಬಾ, ಆಯಿತು. ಗಲೀಜು ಮಾಡ್ಕೊಂಡು ಕುತ್ಕೊಬಿಡ್ತೀಯ. ನಂದು ಮಿನಿ ತೋಟ. ಸೊ ಮಿನಿ ತೋಟದಲ್ಲಿ ಈ ಥರ ಹೂವು ಹಾಕ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕದು, ಶೋಗೆ ಚೆನ್ನಾಗಿರುತ್ತೆ ಅಂತ. ಸೊ ಜೊತೆಗೆ ಬಂದು ಸಾಮಂತಿಗೆ ಗಿಡಗಳನ್ನ ಹಾಕಿದ್ದೀನಿ. ಮತ್ತು ಇದು ಬಂದ್ಬಿಟ್ಟು ಏನಂತ ಹೇಳಿದ್ರೆ, ನೀವು ಹೇಳಿ ಯಾವುದಿದು ಅಂತ. ಇದು ಬಂದ್ಬಿಟ್ಟು ಏನಂದರೆ ಗೆಡ್ಡೆಕೋಸು. ಸೊ ಗೆಡ್ಡೆಕೋಸು ಜೊತೆಗೆ ಬಂದು ಮೆಣಸಿಕಾಯಿ, ನೋಡಿ ಹೇಗೆ ಬಿಟ್ಟಿದೆ ಮೆಣಸಿಕಾಯಿ. ನಾನು ನ್ಯಾಚುರಲಾಗಿ ಏನಾದ್ರು ತೊಪ್ಪೆ ಹಾಕ್ತೀನಿ, ಮತ್ತು ಕುರಿ ಗೊಬ್ಬರ ಅದನ್ನು ಹಾಕ್ತೀನಿ. ಏ ಶಡಪ್, ಎಷ್ಟು ಕುಚ್ಕೊತೀಯ, ಅಯ್ಯೋ. ಮತ್ತು ಗಣಕೆ ಸೊಪ್ಪು ಹಾಕಿದ್ದೀನಿ, ತುಂಬ ಗಣಕೆ ಸೊಪ್ಪು. ನೋಡಿ ದಾಸವಾಳ ಗಿಡಗಳೆಲ್ಲ ಎಷ್ಟು ಹೂ ಬಿಡ್ತದೆ, ಒಂದು ಸತಿಗೆ ತುಂಬ ಒಂದು ಪುಟ್ಟಿಯಷ್ಟು ಹೂ ಬಿಡುತ್ತೆ. ನೋಡಿ ಇದು ಗಣಗಲೆ ಗಿಡ, ಗಣಕೆ ಸೊಪ್ಪು, ಕೆಮ್ಲು, ಇದಕ್ಕೆಲ್ಲ ತುಂಬ ಒಳ್ಳೆಯದು. ಇದರಲ್ಲಿ ಒಂದು
ಸಾಂಬಾರ್ ಮಾಡ್ತೀನಿ ಮಧ್ಯಾಹ್ನ ಮೇಲೆ ನೋಡಿ ಯಾವ ತರ ಇರುತ್ತೆ ಟೇಸ್ಟ್ ಆಗಿ. ಎಷ್ಟು ಗಲಾಟೆ ಮಾಡ್ತಾ ಇದ್ದಾಳೆ ನೋಡಿ, ನೀವೇನು ನೋಡ್ತಾ ಇದ್ದೀರಾ, ಸೌಂಡ್ ಕೇಳಿಸ್ಕೊತಾ ಇದ್ದೀರಾ, ಎಷ್ಟು ನನಗೆ ತೊಂದರೆ ಕೊಡ್ತಾ ಇದ್ದಾಳೆ ಇವಳು ನೋಡಿ, ಎಷ್ಟು ತೊಂದರೆ ಕೊಡ್ತಾ ಇದ್ದಾಳೆ ನೋಡಿ. ಎಲ್ಲಿಗೆ ಹೋಗ್ತಾ ಇದೆಯಾ ರೆಡಿಯಾಗಿ ಅಂತ ಬೈತಾ ಇದ್ದಾಳೆ ನನ್ನ. ನಾನು ಎಲ್ಲೂ ಹೊರಗಡೆ ಹೋಗಬಾರ್ದು ಅವಳಿಗೆ. ಹೊರಗಡೆ ಬಂದು ನಿಂತ್ಕೊಂಡು ಕಾಯ್ತಾ ಇದ್ದೀನಿ, ಇನ್ನೂ ನನ್ನ ತಮ್ಮ ಬಂದಿಲ್ಲ. ಸೊ ನನ್ನ ತಮ್ಮನಿಗೋಸ್ಕರ ವೇಯ್ಟಿಂಗು. ಸೊ ರೆಡಿ ಆಗಿ ನಿಂತ್ಕೊಬಿಟ್ಟಿದ್ದೀನಿ ಹೋಗೋಕ್ಕೆ ಅಂತ, ಮನೆ ಕೆಳಗಡೆ ಇಳಿದ್ಬಿಟ್ಟೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಬಂದೇ ಇಲ್ಲ ಅವನು. ಬಾ ಕೆಳಗಡೆ ಅಂದ್ಬಿಟ್ಟ ಕೆಳಗಡೆ ಬಂದಿದ್ದೀನಿ, ಇನ್ನೂ ಬಂದೇ ಇಲ್ಲ ನೋಡಿ. ಎಷ್ಟು ಆಮೇಲೆ ಬಿಸಿಲು, ಏನು ಬಿಸಿಲಿದೆ ನೋಡಿ, ತುಂಬ ಬಿಸಿಲೈತೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಶೋಗಿಟ್ರಂತೂ ಈ ಗಿಡ ಅಲ್ಲ, ಸಖತ್ತಾಗಿದೆ. ಮಾತ್ರ ಒಂಥರ ಪುಟ್ ಪುಟ್ಟು ಒಂದು ಇದ್ರ ಥರ ದೀಪಾವಳಿಲಿ ಬಿಡ್ತೀವಲ್ಲ ಆ ಥರ ಇದೆ ನೋಡಿ. ಅಂತೂ ಬಂದ ಕಾರಲ್ಲಿ ಹೋಗ್ತಾ ಇದ್ದೀವಿ. ಕೋರ್ಟ್ ಬಂದಿದ್ದೀವಿ, ಒಂದು ಆಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಆಸ್ತಿ ಇದರಲ್ಲಿ ಡಿಸ್ಕಸ್ ಸಂಬಂಧಪಟ್ಟಂಗೆ ಬಂದಿದ್ದೀನಿ. ಸೊ ಅದು ಮುಗಿಸ್ಕೊಂಡು ನಿಮಗೆ ಡಿಸ್ಕಸ್. ನೋಡ್ರಿ ನನ್ನ ತಮ್ಮ ಬಲೆ ಭೀಮ. ಮುಗೀತು ಎಲ್ಲ ಕೋರ್ಟ್ ಕೇಸ್ಲು, ನಮ್ಮದು ಆಸ್ತಿ ನಮ್ಮ ಪಾಡುಗ ಆಯಿತು, ಒಳ್ಳೇದಾಯಿತು, ಖುಷಿ ಆಯಿತು, ನೆಮ್ಮದಿಯಾಗಿ ಹೋಗಂಗಾಯಿತು. ಮನಸ್ಸಲ್ಲಿ ತುಂಬ ಗೊಂದಲ ಇಟ್ಕೊಂಡು ಹೋದೆ, ಏನೋ ಒಂಥರ ನೆಮ್ಮದಿ ಸಿಕ್ತು, ಸಾಕು, ಏನೋ ಮಾಡೋಕ್ಕೆ ಹೋದೆ, ಏನೋ ಆಗೋಯ್ತು. ಸೊ ಲೈಫಲ್ಲಿ ಎಲ್ಲ ಥರನೂ ಅನುಭವಿಸಿದ್ದೀನಿ. ಸೊ ಇದು ಒಂದು ಅಷ್ಟೆ, ಇದ್ರ ಬಗ್ಗೆ ಮುಂದಿನ ವಿಷಯದಲ್ಲಿ ಮಾತಾಡ್ತೀನಿ. ಥ್ಯಾಂಕ್ ಯು.
ಈಗ ಡಬಕ್ ನಾಲ್ಕ ಜನ ಪಂಥಿಗಳು ಒಂದು ಬಿಟ್ಟು ನಿಂದೆಲ್ಲ ಮಾಡ್ತಲ್ಲ ಕಣ್ಣು ಗುರುದ್ ಮಕ್ಕಳು ನಿಂದೆ ಮಾಡೋರು ಅವನಿಗೋಸ್ಕರ ಕಾಯ್ತಾವಳು ಯಾರು ಕುಳ್ಳಿ ಇವಳು ಬದಲು ನಾಗಿ ಫಸ್ಟ್ನೇ ಪತಿ ಶಿವರಾಮ ಅದಾದ್ಮೇಲೆ ಇದು ಎರಡನೇ ಪತಿ ಅವ್ರು ನೋಡಿ ಬರ್ತ್ಡೇ ಸೆಲೆಬ್ರೇಷನ್ ಸೊ ನನ್ನ ಫ್ರೆಂಡ್ ಬರ್ತ್ಡೇ ವಿಶ್ ಮಾಡಿ ನಿಮ್ಮ ಕಡೆಯಿಂದ ನನಗೆ ವಿಶ್ ಮಾಡಿ ಅವಳಿಗೆ ಆರೈಸಿ ಅವಳ ಹೆಸರು ಅಮೃತ ಅಂತ ಸೊ ಅವಳದು ಬರ್ತ್ಡೇ ಇತ್ತು ಸೊ ಅದಕ್ಕೆ ನಾವೆಲ್ಲ ಬಂದಿದ್ದೀವಿ ಹ್ಯಾಪಿ ಬರ್ತ್ಡೇ ಟು ಯು ಬರ್ತ್ಡೇ ಗರ್ಲ್ ಗುರು ನೀವು ಕೂತ್ಕೊಳ್ಳಿ ನಾವು ಆವಾಗಲೇ ಓದಬಾರ್ದು ಅಂತ ಹಾಕ್ಬಿಡ್ತೀನಿ ಓದ್ ಗುರು ನೆನ್ನೆದು ಅಂತ ಹಾಕ್ತೀನಿ ಇವತ್ತು ಬರ್ತ್ಡೇ ಇತ್ತ ಸ್ಟೇಟಸ್ ಕಕ್ಕಲ್ಲಪ್ಪ ಹ್ಯಾಪಿ ಬರ್ತ್ಡೇ ಟು ಹ್ಯಾಪಿ ಬರ್ತ್ಡೇ ಟು ಯು ಟು ಯು ಅಮೃತ ಹ್ಯಾಪಿ ಬರ್ತ್ಡೇ ಟು ಯು ಅಮೃತ ಟು ಯು ಅಮೃತ ಹ್ಯಾಪಿ ಬರ್ತ್ಡೇ ಟು ಯು ಅಯ್ಯೋ ಹೆಂಗ್ ಬತ್ತೈತೆ ಗೊತ್ತೀನಿ ರೆಸಾರ್ಟ್ ಅಲ್ಲಿ ಎಲ್ಲೋ ಫಾರಿನ್ ರೆಸಾರ್ಟ್ ಅಲ್ಲಿ ಇರುತ್ತಲ್ಲ ಅದೆಲ್ಲ ತೆಗಿತೀವಿ ಬಾರಿ ಅದೆಲ್ಲ ಬರುತ್ತೆ ಮಾತ್ರ ಮಾಸ್ಟರ್ ಕಾಣಿಸ್ತಾ ಇದ್ದ ಕುತ್ಕೊಳ್ಳಿದ್ರು ವಿಡಿಯೋ ಐತೆ ಅಂತ ಕಳಿಸ್ತೀನಿ ಅರಣ್ಯ ಕಟ್ಟಿದ್ದೇವೆ ಚಕ್ಕೆ ಓಕೆ ಮಾಡಿದ್ದೀನಿ ಮೇಲ್ಗಡೆ ಹೆಂಗ್ ಬತ್ತೈತೆ ಗೊತ್ತಾದ್ರು ಇದು ಸಕ್ಕತ್ತ ಬತ್ತೈತೆ ಅದಕ್ಕಿಬ್ರು ಬಿಡಿ ಮಾಡ್ತೀನಿ ಬಿಡು ಇಲ್ಲ ಚಿಲ್ಲಿ ಕಾ ಸಾಸ್ ನೈ ಚಿಲ್ಲಿ ಸಾಸ್ ನೈ ಎಲ್ಲ ಬಂದಿಲ್ಲ ಇಲ್ಲೋ ಈಗಲೂ ಬಂದೋ ಎಷ್ಟು ಇಟ್ಕೊಂಡಿದ್ದೀನೋ ಹೌದಾ ಸಿ ಬ್ಯಾನೆ ಹ್ಞೂ
ಸಿಹಿ ಅಂದ್ರೆ ತುಂಬಾ ಟೇಸ್ಟ್ ಇದೆ ಕೊಡಗು ಸಿಹಿ ಇಷ್ಟೊತ್ತಿಗಂಟ ನೋಡಿದ್ರಲ್ಲ ಹೇಗಿತ್ತು ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ನು ಮತ್ತು ನನ್ನ ಒಂದು ಇವತ್ತಿನ ದಿನಚರಿ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮ್ಮ ಕಡೆಯಿಂದನೂ ಅಮೃತನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡೋಕ್ಕೆ ಇವತ್ತಿನ ಲಾಗ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಏನೇ ಇದ್ದರೂ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಒಂದು ವಿಶಸ್ ಆಗಿರಲಿ, ನಿಮ್ಮ ಒಂದು ಆರೋಗ್ಯ ಆಗಿರಲಿ. ಮತ್ತು ಇವತ್ತಿನ ಇದರಲ್ಲಿ ತುಂಬ ಚೆನ್ನಾಗಿತ್ತು, ಒಳ್ಳೆ ಎಂಜಾಯ್ ಮಾಡಿದೆ, ತುಂಬ ಟೇಸ್ಟಿಯಾಗಿತ್ತು. ಇದು ಬಂದು ಸಿಟಿ ಬಸ್ ಸ್ಟ್ಯಾಂಡ್ ನಿಯರೆಸ್ಟೇ ಇದೆ ಈ ಒಂದು ಹೋಟೆಲ್. ತುಂಬ ಇದಾಗಿತ್ತು. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.